ಹಲೋ, ಯಾರು? ಅವರಾತ್ ರಾವ್. ಹಾ, ನಾನು ಸುಶಾಂತ್ ಅಂತ, ಮಂಗಳೂರಿಂದ ಸರ್. ನಿಮ್ದು ಮೂರ್ಖನ ಮಾತು ಓದ್ತಾ ಇದ್ದೇನೆ. ಓಕೆ, ನಂಗೆ ಒಂದು ಪ್ರಶ್ನೆ ಇತ್ತು. ಪ್ರಶ್ನೆ ಕೇಳಬಾರ್ದು ಸರ್, ನಾನು ಸಿಕ್ಕಿದ್ರೆ ನುಂಗ್ ಬಿಡ್ಬೇಕು. ಗ್ಯಾಂಬ್ಲಿಂಗ್ ಇದಿತ್ತಲ್ಲ ಸರ್, ಹ್ಮ್, ಕರಾವಳಿ ಭಾಗದಲ್ಲಿ ನಮ್ದು ಕೆಲವೊಂದು ಪೇಜ್ ಇದೆ ಸರ್, ಹ್ಮ್, ಅದ್ರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೇವೆ ನಿಮ್ಗೆ. ಹೌದಾ ಬಂಗಾರ? ಎಷ್ಟು ವಯಸ್ಸು ನಿಂಗೆ? ನಂಗೆ ಈಗ 22. ಅಷ್ಟು ಚಿಕ್ಕ ವಯಸ್ಸಿಗೆಲ್ಲ ನಮ್ ಜೊತೆ ಬಂದ್ರೆ ಹೆಂಗೋ, ನಿಮ್ಗೆ ಯಾರಾದ್ರೂ ಒಡೆದು ಗಿಡದ್ ಬಿಟ್ರೆ? ಇಲ್ಲ ಇಲ್ಲ, ನೀವು ಜೀವನನೇ ನೋಡಿಲ್ವಲ್ಲ ನೀವು ಪಾಪ. ಅದು ಅದು ನೀವು ಹೇಳ್ಕೊಡ್ತಿರಲ್ಲ ಅದೇ. ಬಟ್ ಅದೆಲ್ಲ ಅವ್ರು ಕತ್ತರನಾಗಿದಾರಲ್ಲ, ಅವರೆಲ್ಲ ಕೆಟ್ಟವರು ಇದಾರೆ. ನಾವು ಕಲಿತೇವೆ ಸರ್, ಕಲಿತೇವೆ. ಅಯ್ಯೋ ನನ್ ಬಂಗಾರು, ದೇವರು ನೀನು? ಇಲ್ಲ ದೇವ್ರು ನೀವು. ಯಾಕೋ ದೇವ್ರು ಸಾಧ್ಯನೇ? ಇವನೊಬ್ಬ ದೊಡ್ಡ ಮೂರ್ಖ. ಆ ಮೂರ್ಖ ಅಂತ ನಂಬಿ ನೀನ್ ಓದಿದ್ಯಲ್ಲ ಬುಕ್. ಅದಕ್ಕೆ ಓದಿದ್ದು ಸರ್, ನಾನು ತುಂಬಾ ಪುಸ್ತಕ ಓದಿದ್ದೇನೆ, ಎಲ್ರು ಮಾತು ಕೇಳಿದ್ದೇನೆ, ತಿಳಿದವ್ರ ಮಾತು ಕೇಳಿದೆ, ಆದ್ರೆ ಇವತ್ ಮೂರ್ಖನ್ ಮಾತು ಓದಿದೆ ಸರ್. ಅಯ್ಯೋ ಬಂಗಾರ, ಎಷ್ಟ್ ಚೆನ್ನಾಗ್ ಮಾತಾಡ್ತಿ. 22 ವರ್ಷಕ್ಕೆ ನಾನ್ ನಿಂಗ್ ಗೋಲಿ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ನಲ್ಲ ವಯಸ್ಸಲ್ಲಿ. ಇಲ್ಲ ಸರ್, ನಾವು 17-18 ವರ್ಷಕ್ಕೆ ಕೆಲ್ಸಕ್ಕೆ ಇದ್ದವ್ರು ಪಾಪ ಮಂಗಳೂರಲ್ಲಿ. ನಾನು ಆಕ್ಚುಲಿ ಇಲ್ಲೇ ಪಕ್ಕದಲ್ಲಿ ಕುಂದಾಪುರ ಊರಿಲ್ಲ, ಅಲ್ಲಿ ಮನೆ. ನೀನು ಇವಾಗ ಹೆಣ್ಣ ನಿಂದಕರು ಇದಾರಲ್ಲ, ಅವ್ರನ್ನು ನೀನ್ ಫೇಸ್ ಮಾಡ್ತಾ ಇದೀಯಾ? ಎಲ್ಲ ನೋಡ್ತಾ ಇದ್ದೇನೆ ನಾನು. ಕಮೆಂಟ್ ಮಾಡ್ತಾ ಇಲ್ಲ, ಮಾಡ್ತಾ ಇದ್ದೇನೆ ಸರ್ ಅವ್ರಿಗೆ. ಹೆಣ್ಣ ನಿಂದಕ ಅಂತ ಧೈರ್ಯವಾಗಿ ಹೇಳ್ತಾ ಇದೀಯಾ? ಹೌದು ಸರ್. ಏ ಸಿಕ್ಕಿದ್ರೆ ಹೊಡಿತಾರ ಅವರು? ಪರವಾಗಿಲ್ಲ ಸರ್, ತುಂಬಾ ಕೆಟ್ಟವರು ಅವರು. ಏ ಅತ್ಯಾಚಾರಿಗಳು, ನಿನ್ನ ಹೆಣ್ಣ ನಿಂದಕ್ಕೆ ಮಾಡ್ತಾರ ಅವರು. ನಿಮ್ಮನೆ ಅವ್ರಿಗೂ ಅವಮಾನ ಆಗತ್ತೆ, ಮತ್ತೆ ಯಾಕೋ ಓದೆ ಅಂತಾರೆ ನಿಮ್ಮನೇಲಿ. ಗೊತ್ತಾಯ್ತು ಸರ್, ಆದ್ರೆ ನಮ್ಮ ಮನೇಲಿ ಹಾಗೆ ಹೇಳಲ್ಲ. ನನ್ನಿಂದ ನಾನ್ ಸತ್ರ ಇನ್ನೊಬ್ರು ಯಾರೋ ಒಂದಿಬ್ರಿಗೆ ಒಳ್ಳೇದಾದ್ರೆ ಒಳ್ಳೇದೇ ಸರ್. ನಾನು ಒಂದಿವಲ್ವೋ ಹೆಣ್ಣನಿಂದನೇ ಮಾಡ್ತಾರೆ, ಅವಾಗ ಏನ್ ಮಾಡ್ತೀಯಾ? ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ ಸರ್. ನೀನಂತೂ ಅವ್ರನ್ನ ಹೆಣ್ಣ ನಿಂದಕ ಬಿಟ್ರೆ ಬೇರೆ ಏನನ್ನಲ್ಲ. ಏನು ಅನ್ನಲ್ಲ ಸರ್, ಅವ್ರು ಮಾಡಿದ್ದು ಅವ್ರು ಅನ್ಭವಿಸ್ತಾರೆ. ಏನು ಅಂದಿದ್ರೆ ಹೆಂಗೋ, ಇನ್ನು ಜಾಸ್ತಿ ಅಂತಾರಲ್ಲೇನೋ. ಅವ್ರು ನಿನ್ನೇನೋ ಅಂದ್ರೆ ನೀನ್ ತಡ್ಕೊಳ್ಳೋ ಶಕ್ತಿ ಇದೆ. ಬೇರೆಯವ್ರು ಯಾರಾದ್ರು ಅಂದ್ರೆ ಅದು ಮತ್ತೆ ಅವರು ಅನ್ನೋದು ಸಮಾಜದಲ್ಲಿ ಹೆಣ್ಣ ನಿಂದನೆಗಳನ್ನ, ನಾವು ಹೆಣ್ಣ ನಿಂದಕರಿಗಿಂತ ಹೆಣ್ಣ ನಿಂದನೆಗಳನ್ನ ಕೊಲ್ಲಬೇಕಾಗಿದೆ. ಹಾಗಾಗಿ ನಾವು ಹೆಣ್ಣ ನಿಂದಕ ಅನ್ನೋ ಹೆಸರಿಂದ ಅವ್ರನ್ನ ಕೂಗ್ಬೇಕಾಗತ್ತೆ. ಕಳ್ಳ ಎಷ್ಟೇ ಕೋಟಿ ಕದ್ರು ಕಳ್ಳ ಅನ್ನೋ ಹೆಸರಿಗೆ ಹೆದರ್ತಾನ ಅವನು. ಹೆಣ್ಣ ನಿಂದಕನು ಅಷ್ಟೇ, ಹೆಣ್ಣ ನಿಂದಕ, ಅತ್ಯಾಚಾರಿ ಇಂತ ಪದಗಳಿಗೆ ಅವನು ಹೆದರಿ ಅವನು ಬದಲಾವಣೆ ಆಗ್ತಾನೆ ಸಮಾಜದಲ್ಲಿ. ಬದಲಾವಣೆ ಆಗ್ಬೇಕಾ ಬೇಡವಾ? ಆಗ್ಬೇಕು ಸರ್. ಮತ್ತೆ ಕಮೆಂಟ್ ಮಾಡಲ್ಲ ಅವ್ರು? ಅವ್ರಿಗೂ ನಾನ್ ಮಾಡ್ತಾನೆ ಅಂದ್ರೆ ಬೈಯಲ್ಲ ಸರ್. ನಾನ್ ಬೈಬಾರ್ದು, ಬೈ ಅಂತ ಹೇಳದ್ ನಾ. ಹೆಣ್ಣ ನಿಂದಕ ಅಂತ ಹೇಳದೆ ಇದ್ರೆ ಅವ್ನ ಹೆಂಗೆ ದಾರಿಗೆ ಬರೋದು? ಅದೊಂದು ವರ್ಡ್ ಯೂಸ್ ಮಾಡ್ಬೋದು ಸರ್, ಅದ್ ಬಿಟ್ಟು ಅವ್ರಿಗೆ ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ. ನಪುಂಸಕ ಅಂತ ಹೇಳ್ಬೇಕು. ಯಾಕೆಂದ್ರೆ ಯಾರು ನಪುಂಸಕರು ಅವರೇ ಹೆಣ್ಣ ನಿಂದಿಸೋದು. ಹೌದು, ಯಾಕಂದ್ರೆ ಆ ನಪುಂಸಕತ್ವನೇ ಹೆಣ್ಣ ನಿಂದನೆ ಮಾಡಿಸುತ್ತೆ. ಗಂಡಸ್ತನ ಇವಾಗ ಭೀಮಾ ವಸ್ತ್ರಾಪಹರಣ ಮಾಡ್ಲಿಲ್ಲ, ದುಶ್ಯಾಸನ ದುರ್ಯೋಧನ ವಸ್ತ್ರಾಪಹರಣ ಮಾಡಿದ್ರು, ಅದು ಹೇಡಿತನ ಅಲ್ವಾ? ಅದು ನಪುಂಸಕತ್ವ. ಅದು ದುರ್ಯೋಧನನು ನಪುಂಸಕನೇ, ದುಶ್ಯಾಸನನು ನಪುಂಸಕನೇ. ಯಾಕಂದ್ರೆ ಅವ್ರು ಬೇರೆ ಹೆಣ್ಣನ ಅವಮಾನ ಮಾಡಿದ್ರು. ಅದೇ ಇವ್ರು ಭೀಮಾ, ಅವನಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಆ 101 ಕೌರವರ ಹೆಣ್ಮಕ್ಳನ್ನು ಅವನು ವಸ್ತ್ರಾಪಹರಣ ಮಾಡ್ಬೋದಾಯ್ತು. ಯಾಕೆ ಮಾಡ್ಲಿಲ್ಲ? ಅವನಂತ ಅವನಲ್ಲ, ಅವನು ವೀರ, ಅವನು ಪುರುಷ ಅಲ್ವಾ? ಅವ್ರೇನಂದಿದ್ದು ಪಾಂಡವರು ಹೆಣ್ಣ ನಿಂದಕರು ಅಂತ ಹೇಳಿದ್ರು ಅವ್ರನ್ನ. ಏನ್ ನಾನು ಒಂದು ಕೇಳ್ಬೇಕಿತ್ತು ಸರ್, ಇಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಜನ ಕನ್ನಡದ ಜೊತೆ ಇಲ್ಲಿ ತುಳು ಅಂತ ಒಂದು ಭಾಷೆ ಮಾತಾಡ್ತಾರೆ. ಪವಿತ್ರವಾದ ಭಾಷೆ ಅದು. ಗೊತ್ತಾ ನಿಮ್ಗೆ ತುಳು ಎಂತ ಭಾಷೆ ಅದು? ತುಳು ಏನಂತ ಹೇಳಿ ನಾನು, ತುಳವರಾಯ ಅಂತಾರೆ ಕೃಷ್ಣದೇವರಾಯ. ಕೃಷ್ಣದೇವರಾಯನನ್ನ ಅವ್ರ ಅಪ್ಪಾಜಿ ತಿಮ್ಮರಸು ತುಳವ ದೇಶದಲ್ಲಿ ಬೆಳೆಸ್ತಾನೆ ಕದ್ದು. ಯಾಕಂದ್ರೆ ಆ ವಿಜಯನಗರದಲ್ಲಿ ಅವನ ಪ್ರಾಣಕ್ಕೆ ತೊಂದರೆ ಇರುತ್ತೆ, ಹಾಗಾಗಿ ಅವನನ್ನ ತುಳವರಾಯ ಅಂತಾರೆ. ಅಂದ್ರೆ ಆ ಭಾಷೆ, ಆ ಮಾಧುರ್ಯ, ಕ್ಷಾತ್ರ ತೇಜ ಎಲ್ಲ ಅಲ್ಲಿ ಕಲಿತದ್ದು ಅವನು. ಅವನ್ ಎಷ್ಟು ಗಟ್ಟಿ ಇರ್ತಾನೆ ಅಂದ್ರೆ ಕತ್ತಿಲಿ ಹೊಡೆದ್ರೆ ಕತ್ತಿ ಮುರಿದೋಗ್ತಾ ಇರತ್ತೆ. ಅದನ್ನ ಅವನನ್ನ ಅಷ್ಟು ಗಟ್ಟಿ ಮಾಡಿದ್ದೆ ನಮ್ ತುಳುವ ದೇಶ. ತುಳಿಲ್ ನೀವು ಇಲ್ಲು ಅಂತೀರಿ, ಇಲ್ಲು ಅಂತೀರಿ ಮನೆಗೆ, ಮನೆ ಅಲ್ವಾ? ತೆಲುಗುನಲ್ಲಿ ಕೂಡ ಇಲ್ಲು ಅಂದ್ರೆ ಮನೆ.
ಅಂದ್ರೆ ತೆಲುಗು ಇದೆ, ತುಳುಲಿ, ತಮಿಳ್ ಇದೆ, ಕನ್ನಡ ಇದೆ, ಕನ್ನಡ ಅತಿ ಹೆಚ್ಚಿದೆ, ಹೀಗೆ ಎಲ್ಲಾ ಭಾಷೆಗಳಲ್ಲಿ ಸೊಗಡು ಅದರಲ್ಲಿದೆ. ಅಂದ್ರೆ ಏನೋ ಒಂದು ಮೂಲ ಭಾಷೆ ಆಗಿರ್ಬೇಕದು, ಇಲ್ಲಾಂದ್ರೆ ಎಲ್ಲವೂ ಇದೆ ಅದ್ರೊಳಗೆ. ಸ್ವಲ್ಪ ಹಿಂದಿ ಇದೆ, ಮರಾಠಿ ಇದೆ, ಗುಜರಾತಿ ಇದೆ, ಎಲ್ಲ ಪದಗಳು ಅದರಲ್ಲಿ ಬರುತ್ತೆ. ಭಾರತ ದೇಶ ಎಲ್ಲ ಇದೆ ಅಲ್ಲಿ, ಯಾಕೆ ಹೇಳು? ಯಾಕೆ ತುಳುವಿನಲ್ಲಿ ಎಲ್ಲಾ ಭಾಷೆಗಳಿದೆ ಹೇಳು? ಬೇರೆ ಯಾವ ಭಾಷೆಲೂ ಹಂಗಿಲ್ಲ. ಅದು ತುಂಬಾ ವರ್ಷದಿಂದ ಮಾತಾಡ್ತಾರೆ ಸರ್. ಅದು ಉಳ್ಳು ಹಂಗಲ್ಲ, ಪರಶುರಾಮನ ಕಾಲದಿಂದ ಇದೆ. ಹೌದೌದು. ಪರಶುರಾಮ ಏನ್ ಮಾಡ್ದ, 21 ಬಾರಿ ಭಾರತವನ್ನಲ್ಲ ವಿಶ್ವವನ್ನೇ ಸುತ್ತಾಡ್ಬಿಟ್ಟ. ಅವನ ವೀರ ಕ್ಷಾತ್ರ ತೇಜಕ್ಕೆ, ಇವಾಗ ನೀನ್ ಹೆಂಗೆ ಅವ್ರ ಹತ್ರನ ಫೋನ್ ಮಾಡಿದ್ಯಾ, ಹಂಗೆ ಅವನ ಕ್ಷಾತ್ರ ತೇಜಕ್ಕೆ ಜನ ಅವನಿಂದ ಬಿದ್ರು. ನಾನ್ ನಿಮ್ ಜೊತೆನೆ ಇದ್ ಬಿಡ್ತೀನಿ, ನಿಮ್ ಜೊತೆನೆ ಓಡಾಡ್ತೀನಿ, ನನಗೇನು ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ ಅಂತ ಹೇಳಿ ತುಂಬಾ ದೇಶದ ವಿವಿಧ ಭಾಷೆಯ ವಿವಿಧ ಜನಗಳು ಬಂದು ಅಲ್ಲಿ ಸೇರ್ಕೊಂಡ್ಬಿಟ್ರು. ಅವ್ರಿಗೆ ಜಾಗನೇ ಇರ್ಲಿಲ್ಲ ಇರೋದಕ್ಕೆ. ಪರಶುರಾಮ ರಾಜರುಗಳನ್ನ ಗೆದ್ದನೆ ವಿನ ಅವ್ರ ರಾಜ್ಯವನ್ನ ಕಬಳಿಸ್ಲಿಲ್ಲ. ಅವ್ರನ್ನ ಮುಗಿಸ್ಬಿಟ್ಟ ಆ ಹೆಣ್ಣು ಮಕ್ಳು ಮಾತ್ರ ಪರಶುರಾಮನ ಹಿಂದೆ ಬಿದ್ರು. ನಮ್ಮ ಗಂಡಸರನ್ನೆಲ್ಲ ಕೊಂದಿದ್ಯಾ, ಇವಾಗ ನಮ್ ಗತಿ ನೀನೇ ಮಾಡ್ಬೇಕು ಅಂತ ಪರಶುರಾಮ ನೆಗ್ಲೆಕ್ಟ್ ಮಾಡ್ಬಿಟ್ರು. ಆದ್ರೂ ಅವರು ತುಳವ ರಾಜ್ಯಕ್ಕೆ ಬರುವವರೆಗೂ, ಅಂದ್ರೆ ಸಹ್ಯಾದ್ರಿಯ ಬೆಟ್ಟದ ಮೇಲೆ ಹತ್ತೋವರೆಗೂ ಈ ಹೆಣ್ಣು ಮಕ್ಳು ಬಿಡ್ಲಿಲ್ಲ. ಆವಾಗ ಅವ್ರು ಕೇಳ್ತಾರೆ, ನೀವು ಏನಾದ್ರೂ ನಮಗೆ ಜಾಗ ಕೊಡದೆ ಇದ್ರೆ ನಾವು ದುಃಖದಲ್ಲಿ ಜಲ ಸಮಾಧಿ ಆಗ್ಬಿಡ್ತೀವಿ ಅಂತ ಹೆಣ್ಣು ಮಕ್ಳೆಲ್ಲ. ನಮಗೆ ಪುರುಷರು ಬೇಕು, ರಾಷ್ಟ್ರ ಬೇಡ ಅಂತ. ಆವಾಗ ಪರಶುರಾಮ ಹೇಳ್ತಾನೆ, ಎಲ್ಲ ಜೊತೆಲಿ ಬಂದಿರೋ ಎಲ್ಲ ಮಂಟ ಭಟ್ಟರು ಅಂತಿರ್ತಾರೆ, ಇವ್ರಿಗೆಲ್ಲ ಹೇಳ್ತಾನೆ, ನೀವೆಲ್ಲ ಇವ್ರನ್ನ ಮದುವೆ ಆಗಿ ಇವ್ರಿಗೆ ಯಾವ ಕಷ್ಟನೂ ಬರ್ದಂಗ್ ನೋಡ್ಕೊಳ್ಳಿ. ಆಗ ಅವರು ಒಳಿಯ ಸಂತಾನ ಅಂತ ಶುರುವಾಗಿ ಆ ಗಂಡು ಮಕ್ಕಳು ಆ ಹೆಣ್ಣು ಮಕ್ಕಳನ್ನ ರಾಣಿಗಳಾಗಿರೋದ್ರಿಂದ ರಾಣಿಗಳ ತರನೇ ನೋಡ್ಕೊಂಡ್ರು. ಅದಕ್ಕೆ ನಿಮ್ಮ ಮಂಗಳೂರಲ್ಲಿ ಅಳಿಯ ಸಂತಾನ ಬಂದಿದ್ದು, ಆ ಹೆಣ್ಣು ಮಕ್ಕಳಿಗೆ ಯಾವುದೇ ಕಷ್ಟ ಬರಬಾರ್ದು ಅಂತ ಹೇಳಿ ತಾವೇ ದುಡಿದು ಅಡಿಗೆ ಕೂಡ ಮಾಡಿ ಅವ್ರನ್ನ ರಾಣಿ ತರ ನೋಡ್ಕೊಂಡ ಸಂಸ್ಕೃತಿ ಅಲ್ಲಿದೆ. ಅದು ಪರಶುರಾಮ ಹೇಳಿತ್ತು. ಮತ್ತೆ ಇನ್ನು ಕೆಲವರು ಭಟ್ರಾದ್ರು, ಯಾರು ಭಂಟರಾಗ್ಲಿಲ್ವೋ ಅವರೆಲ್ಲ ಭಟ್ರಾದ್ರು. ಭಟ್ರು ಅಂದ್ರೆ ಅವರು ಅವರು ಪರಶುರಾಮನ ತರನೇ ಬದುಕೋಕ್ ಶುರು ಮಾಡಿದ್ರು. ಅವರೇ ಭಟ್ ಅಂತ. ಭಟ್ಗೆ ಮಂಗಳಾದೇವಿ ಆಶೀರ್ವಾದದಿಂದ ಅಲ್ಲಿ 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 ನೋಡ, ನಿಮ್ಮೂರಲ್ಲಿ ಹೆಣ್ಣ ನಿಂದನೆ ಇಲ್ಲ. ನಮ್ಮ ಆಸೆ ಇರೋದೇ ಮಂಗಳೂರು ತರ ಕರ್ನಾಟಕ ಎಲ್ಲ ಮಾಡ್ಬೇಕು ಅಂತ. ಅದಕ್ಕೆ ನೀವೇ ನಮ್ಗೆ ಮಾದರಿ, ನೀವೇ ನಮ್ಗೆ ಒಂದು ಒಳ್ಳೆ ಐಡಲ್. ನಿಮ್ಗೆ ನಿಮ್ ಮಂಗಳೂರಲ್ಲಿ ಹೆಣ್ಣು ನಿಂದನೆ ಮಾಡಿದ್ರೆ ಅವನಿಗೆ ಬದುಕೇ ಇಲ್ಲ. ಅವನೇನಾದ್ರೂ ಮಾಡಿದಾನೆ ಅಂದ್ರೆ, ಆದ್ರೂ ಅವನೊಬ್ಬ ಆಗೊಂಬೆಯಲ್ಲಿ ಒಬ್ಬ ಪಾಪಿಷ್ಟ ವಿಕೃತ ಕಾಮಿ, ಅವನ್ ಏನನ್ಬೇಕು, ಸಾಮಾಜಿಕ ಜಾಲತಾಣದ ಅತ್ಯಾಚಾರಿ ಆ ಸಂಜಯ್ ಯತಿಷ್ಠ್ ಅನ್ನೋನು ತನ್ನ ವಿಕೃತಿನ ಮೆರೆದು ಬಿಟ್ಟ. ಅಂತ ಪವಿತ್ರ ಮಂಗಳೂರಿನ ಪಕ್ಕದಲ್ಲಿದ್ರು, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಸಾಮಾಜಿಕ ಜಾಲತಾಣವನ್ನ ಗಬ್ಬೆಬ್ಬಿಸ್ಬಿಟ್ಟಿದ್ದಾನ ಅವನು. ಅವನು ಮಾಡಿರೋ ಅತ್ಯಾಚಾರದ ದಾಖಲೆಗಳಿರೋದ್ರಿಂದ ಖಂಡಿತವಾಗ್ಲೂ ಕಂಠಾಘೋಷವಾಗಿ ಹೇಳ್ತಾ ಇದ್ದೀನಿ, ಅವನೊಬ್ಬ ದೊಡ್ಡ ಅತ್ಯಾಚಾರಿ. ಅವನು ಹೆಣ್ಣು ಮಕ್ಕಳನ್ನ ಮಾರ್ತೀನಿ ಅಂತ ತಂದೆ ತಾಯಿಗಳಿಗೆ ಪತ್ರ ಬರೆಯುವಂತಹ ವಿಕೃತ ಕಾಮಿ, ಅತ್ಯಾಚಾರಿ, ನಪುಂಸಕ, ನಾಮರ್ದ, ಪ್ರಚಂಡ ಶಂಡ ಅಂತ ಹೇಳ್ಬೋದು ಅವನನ್ನ. ಅವನನ್ನ ನೋಡಿಕೊಂಡು ಜನ ಓ ನಾವು ಮಾಡ್ಬೋದು ಅಂತ ಅನ್ಕೊಂಡ್ರು. ಆದ್ರೆ ಅವರೆಲ್ಲ ಗುಣಿಗ್ ಬಿದ್ರು, ಅವರೆಲ್ಲ ಕಂಬಿ ಎಣಿಸುವಷ್ಟು ತಪ್ಪುಗಳು ಮಾಡಿದ್ದಾರೆ. ಇವಾಗ 90% ನಿಂತೋಯ್ತು ಶಶಾಂಕ್, ಎಲ್ಲ ಇವಾಗ ಬರೀ 10-5% ಉಳ್ಕೊಂಡಿದೆ ಅಷ್ಟೇ, ಅದನ್ನ ಸ್ವಚ್ಛ ಮಾಡ್ಬಿಡೋಣ. ಹೌದು. ಇನ್ನೊಂದು ಕೇಳ್ತೇನೆ, ಇವಾಗಿನ ಹುಡುಗಿಯರಾಗ್ಬೋದು ಮಹಿಳೆಯರಾಗ್ಬೋದು, ಅವ್ರು ಹಾಕೋ ವೇಷಭೂಷಣದಿಂದ ಹುಡುಗರ ಮನಸ್ಸಲ್ಲಿ ಏನೋ ಒಂದು ದೃಷ್ಟಿ ಮೂಡ್ಲಿಲ್ಲ ಅಂತ ಅಂದ್ರೆ, ನಿಮ್ ಪ್ರಕಾರ ಹೆಣ್ಣು ಮಕ್ಕಳೆಲ್ಲ ನಿನ್ನ ಮನಸ್ಸನ್ನ ಕಾಲ್ ಮುರ್ದಾಕ್ಬಿಡ್ತೀನಿ ನಿನ್ಗೆ ಮಾತು. 22 ವರ್ಷದ ಹುಡುಗ ಯೋಚನೆ ಮಾಡದೆ ಮಾತಾಡ್ತೀಯ? ಹೆಣ್ಣು ಮಕ್ಕಳ ಏಯ್ ಮತ್ತೆ ಮಾತಾಡ್ಬಿಡ, ಹೆಣ್ಣು ಮಕ್ಕಳ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ತರ ಬಟ್ಟೆ ನೀನ್ ಹಾಕ್ಬೇಕು, ನಿನ್ನ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳೋ ತರ ಹೆಣ್ಣು ಮಕ್ಕಳು ಹಾಕ್ಬೇಕು ಅಂದ್ರೆ ಏನು ನಿನ್ನ ಅರ್ಥ? ಅಲ್ಲ ಹಾಗೆ ಅಲ್ಲ. ಏಯ್ ಸುಮ್ನೆರ, ಬಟ್ಟೆ ಅನ್ನುವುದು ವಾತಾವರಣದಿಂದ ರಕ್ಷಣೆ ಮಾಡೋದಕ್ಕೆ ಬಂದಂತಹ ವಿಚಾರ. ಬಟ್ಟೆ ಅಂದ್ರೇನೆ ದಾರಿ ಅಂತ ಅರ್ಥ. ಕನ್ನಡದಲ್ಲಿ ಬಟ್ಟೆ ಅಂದ್ರೆ ದಾರಿ ಅಂತ ಅರ್ಥ. ಎಲ್ಲ ವಿಚಾರಕ್ಕೂ ಇನ್ನೊಬ್ಬರ ಪರ್ಸನಲ್ ಹೋಗ್ಬಾರ್ದೆ. ಒಂದು ತಂದೆ ತಾಯಿಗಳಿಗೆ 2 ಹೆಣ್ಮಕ್ಳು ಇರ್ತಾರೆ ಅಂತ ಇಟ್ಕೋ, ಒಂದು ಹೆಣ್ಮಗು ಭಾರತೀಯ ವಸ್ತ್ರ ಇಷ್ಟಪಡುತ್ತೆ, ಇನ್ನೊಂದು ಹೆಣ್ಮಗು ಗುಜರಾತಿ ವಸ್ತ್ರ ಇಷ್ಟಪಡುತ್ತೆ.
ಅವರವರ ಮನಸ್ಸಿಗೆ ಇಡಿಸಿದ್ದು. ಹಾಗಾದ್ರೆ ನೀವೆಲ್ಲ ಹುಡುಗರು ಭಾರತೀಯ ವಸ್ತ್ರ ಸಂಹಿತೆ ಪ್ರಕಾರ ಪಂಚೆ ಶೈಲಿಗಳಲ್ಲಿ ಯಾಕೋ ಇರಲ್ಲ, ಯಾಕೋ ಪ್ಯಾಂಟ್ ಶರ್ಟ್ ಹಾಕೊಂಡು ಕಾಲರ್ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ರಿ, ಜೀನ್ಸ್ ಪ್ಯಾಂಟ್ ಹಾಕೋ ಹರಿದೋಗಿರೋ ಜೀನ್ಸ್ ನಿಮ್ಗೆ ಹೇಳೋ ನಿಂದ ನೋಡ್ಕೊಳ್ಳ ಕನ್ನಡಿಲಿ. ಇನ್ನೊಬ್ಬರು ನಮ್ಮ ಕಣ್ಣು ಮುಂದೆ ಪುರುಷತ್ವ ಅಂದ್ರೆ ಏನ್ ಗೊತ್ತೇನಾ, ರಾಮ ರಾಮನಷ್ಟು ಮರ್ಯಾದಾ ಪುರುಷೋತ್ತಮ ಅಂತಾರೆ ಅವನನ್ನ, ವಿವೇಕಾನಂದರನ್ನ ಪುರುಷ ಸಿಂಹ ಅಂತಾರೆ. ಅವರೆಲ್ಲ ತನ್ನ ಮುಂದೆ ವಿಚಲಿತಗೊಳಿಸುವ ಏನೇ ಇದ್ರು ಅವ್ರು ವಿಚಲಿತರಾಗಿರ್ತಿರ್ಲಿಲ್ಲ. ಯಾರೋ ವಿಚಲಿತರಾಗ್ತಾರೆ ಅಂತ ಅವ್ರ ಇಷ್ಟನೋ, ಅದು ಅವ್ರವ್ರ ಇಷ್ಟನೋ. ಇನ್ನು ಪ್ರಕಾರ ಹೋದ್ರೆ ಎಷ್ಟೋ ದೇವಿ ಮೂರ್ತಿಗಳನ್ನ ನಾವು ವಸ್ತ್ರ ಸಂಹಿತೆಯಲ್ಲಿ ಸ್ವೀಕರಿಸಲೇಬಾರದು, ದೇವರ ಮೂರ್ತಿಗಳನ್ನ ಸ್ವೀಕರಿಸಬಾರ್ದು, ಬೇಲೂರು ಶಿಲಾ ಬಾಲಿಕೆಗಳೆಲ್ಲ ಇರ್ಲೇಬಾರ್ದು. ನಿಮ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ವಸ್ತ್ರ ಸಂಹಿತೆ ಪ್ರಕಾರ? ಏನ್ ಮಾತಾಡ್ತೀಯ ನೀನು? ಕೇಳಿದ್ರು ಅನುಮಾನ ಇತ್ತು ಕೊನೆಯಲ್ಲಿ ಅನುಮಾನ ಎಂತದ್ದು, ಅವರವ್ರ ಇಷ್ಟ ಅದು. ನೋಡೋ, ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಗೌರವ ಕೊಡೋದೇ ಸಂಸ್ಕೃತಿ. ಇನ್ನೊಬ್ಬರು ಹಿಂಗೆ ಹಾಕೋಬೇಕು, ನೀನ್ ಇದೇ ಬಟ್ಟೆ ಹಾಕೋಬೇಕು ಅಂತೇಳಿ ಕೋಲ್ ಹಿಡಿದು ಹಾಕ್ಸೋದಿದೆಯಲ್ಲ, ಅದು ಅಸಂಸ್ಕೃತಿ. ಅದು ಈ ಬಟ್ಟೆ ಹಾಕೊಂಡ್ರೆ ನಿನ್ ಗೌರವ. ಬ್ರಿಟಿಷರು ಜ್ಯೋತಿಬಾ ಪುಲ್ಲೆಗೆ ಊಟಕ್ಕೆ ಕರೀತಾರೆ, ಅವ್ರು ಊಟಕ್ಕೆ ಹೋಗ್ತಾರೆ ಇಂಪಾರ್ಟೆಂಟ್ ಡಿಶ್ ಅಂತ ಒಳಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ, ಅವ್ರು ಹರಿದೋಗಿರೋ ಬಟ್ಟೆಗಳೆಲ್ಲ ಹಾಕೊಂಡಿರ್ತಾರೆ. ಅವಾಗ ಅವರು ಬ್ರಿಟಿಷ್ ಆಫೀಸರ್ ಹೇಳ್ತಾರೆ, ನಿಂಗೆ ಅಲೋಡ್ ಇಲ್ಲ, ಇಲ್ಲಿ ಶೂ ಹಾಕೊಂಡು ಸೂಟ್ ಹಾಕೊಂಡ್ಬರ್ಬೇಕು ಅಂತ. ಇದು ದೇಶದ ವಿಚಾರ, ಬಡವರ ವಿಚಾರ, ದಲಿತರ ವಿಚಾರ ಎಲ್ಲ ಮಾತಾಡ್ಬೇಕಾಗಿರತ್ತೆ. ಅವಾಗ ವಿಧಿ ಇಲ್ಲದೆ ಅವರು ಸೂಟ್ ಹಾಕೊಂಡ್ಬರ್ತಾರೆ, ಅವು ಎಲ್ಲಾರು ಊಟ ಮಾಡ್ಬೇಕಾದ್ರೆ ಇವ್ರು ಮಾತ್ರ ಅವರ ಟೈನ್ ಹಿಡ್ಕೊಂಡು ಅನ್ನಕ್ಕೆ ಅದ್ದಿ ಅದ್ದಿ ತಿನ್ನು 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 ಅಂತ ಇರ್ತಾರೆ. ಆ ಬ್ರಿಟಿಷ್ ಆಫೀಸರ್ ಪಕ್ಕದಲ್ಲಿ ಇರೋ, ಯಾಕೆ ಇವ್ರಿಗೆ ಹುಚ್ಚಿಡ್ದಿದೆ ಅನ್ಸುತ್ತೆ, ವಾಟ್ ಆರ್ ಯು ಡೂಯಿಂಗ್, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ನನಗಲ್ವಲ್ಲ ಇಲ್ಲಿ ಔತಣ ಸಿಕ್ಕಿದ್ದು, ನಾನು ಹಾಕೊಂಡಿರೋ ಬಟ್ಟೆಗಲ್ವಾ, ಅದಕ್ಕೆ ಬಟ್ಟೆಗೆ ತಿನ್ನೋಕ್ ಹೇಳ್ತಾ ಇದ್ದೀನಿ ನಾನಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಆಗತ್ತೆ ಈ ವಿಚಾರ. ಎಲ್ಲ ಫುಲ್ ಬ್ಯಾಲೆನ್ಸ್ ಆಗಿ ಮಾತಾಡಿ ಕೊನೆಯಲ್ಲಿ ಎಡವ್ಬಿಟ್ಟೆಲ್ಲ. ಇಲ್ಲ ಇಲ್ಲ ಇಲ್ಲ, ಒಂದು ಕೇಳ್ಬೇಕಂತ ಅನ್ಸಿದ್ ಕೇಳ್ಬಿಡ್ತೇನೆ ಸರ್ ಒಳಗೆ, ಅದಕ್ಕೆ ಪ್ರಶ್ನೆ ನುಂಗ್ಬೇಕು ಅಂತ ಹೇಳಿದ್ದು. ನಾನು ಇನ್ನೊಂದು ಕೇಳ್ತೇನೆ, ಇನ್ನೊಂದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅಂದ್ರೆ, ಹಲೋ, ಈ ಹುಡುಗರು ಯಾವ ಕೆಲಸ ಇದು ಎಜುಕೇಶನ್ ಮುಗಿಸಿ ಕೆಲಸಕ್ಕೆ ಸೇರ್ತಾರೆ, ಅದಾದ್ಮೇಲೆ ಅವ್ರು ಎಷ್ಟು ದುಡ್ಡು ಅಷ್ಟೇ, ಒಂದ್ ರೂಪಾಯಿ ಉಳಿಸಲ್ಲ ಮನೆಗೆ ಅದಕ್ಕೆ ಇದಕ್ಕೆ ಅಂತಾನೆ ಹೋಗುತ್ತೆ. ಯಾವಾಗ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ತಮ್ಮ ಆಸೆ ಈಡೇರಿಸಿದಂತ? ಅಲ್ಲ, ಅದೇ ಹೇಳಿದ್ದು, ಮೊದಲನೇದಾಗಿ ಮಗನನ್ನ ಸಂಪಾದನೆಗೋಸ್ಕರ ಓದಿಸೋದೆ ಅಲ್ಲಿ ಎಡವಟ್ಟು. ಅವನ ಕ್ರಿಕೆಟ್ ಆಡ್ತೀನಿ ಅಂದ್ರೆ ಬೇಡ ಅಂತಾರೆ, ಅವನ್ ಫುಟ್ಬಾಲ್ ಆಡ್ತೀನಿ ಅಂದ್ರೆ ಬೇಡ ಅಂತಾರೆ, ದುಡ್ಡುಗೋಸ್ಕರನೇ ಮಗನನ್ನ ಬೆಳೆಸ್ತಾರೆ. ಆಕ್ಚುಲಿ ಅವರಿಗೂ ತಂದೆ ತಾಯಿಯವರಿಗೆ ಒಂದು ಆಸೆ ಇರಲ್ವಾ? ಏ ಹೋಗ್ಲೇ, ಹಿಡಪ್ಪನ ಆಸೆಯ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿಲ್ವಾ? ಆಸೆಗಳು ಯಾಕೋ ಬೇಕು, ಆಸೆ ಇಲ್ಲದೆ ಬೆಳೆಸ್ಬೇಕು. ಸಾಲಗಳು ಮಾಡ್ಕೊಳ್ಳೋದು, ಆಸ್ತಿ ಮಾಡೋದು, ಎಲ್ಲ ಆಸ್ತಿ ಮಾಡಿದ್ಮೇಲೂ ಮಗ ಸ್ವಂತ ಸಂಪಾದನೆ ಮಾಡಿದ್ಮೇಲೆ ಅವನಿಗೆ ಮದುವೆ ಮಾಡೋದು, ಏಯ್ ಇದು ತಪ್ಪಾಗ್ಬಿಡುತ್ತೆ. ಮನೇಲಿ ಬೇಕಾದಷ್ಟು ಹಣ ಇರುತ್ತೆ, ಆದ್ರೂ ಮಗನಿಗೆ ಕೆಲಸ ಸಿಗೋವರೆಗೂ ಮದುವೆ ಮಾಡಲ್ಲ. ಅವನ್ ದುಡ್ಡಲ್ಲಿ ಅವನ ಹೆಂಡತಿ ನೋಡ್ಕೋಬೇಕಾದ್ರೆ ನೀವೇನಕ್ಕಿರೋದು, ನಿಮ್ಮ ಮುದಿತನದಲ್ಲಿ ಯಾಕೆ ಸಾಕ್ಬೇಕು? ಇವೆಲ್ಲ ಪ್ರಶ್ನೆಗಳ ರೈಸ್ ಆಗತ್ತೆ. ಯಾವ್ಯಾವ ವಯಸ್ಸಲ್ಲಿ ಏನಾಗ್ಬೇಕು? ಹೂವು ಇರುತ್ತಪ್ಪ ಪರಾಗಸ್ಪರ್ಶದ ಟೈಮಲ್ಲಿ, ಮರ ಏ ಹೂವ ಕೆಲಸ ಮಾಡು, ಏ ಹೂವ ಕೆಲಸ ಮಾಡು ಅಂದ್ರೆ ಅದ ಅದ್ರ ಪೆಟಲ್ಸ್ ಎಲ್ಲ ಉದುರೋಗ್ಬಿಡುತ್ತೆ. ಅವನ್ 35 ವರ್ಷ ಆದ್ರೂ ಅವನಿಗೆ ಮದುವೆ ಮಾಡದೆ, ಅವನು ಎಲ್ಲ ದಳಗಳೆಲ್ಲ ಉದುರೋದ್ಮೇಲೆ ಅವನಿಗೆ ಮದುವೆ ಮಾಡಿದ್ರೆ ಏನೋ ಪ್ರಯೋಜನ? ಆಯ್ತು ಬಿಡು, ಇವೆಲ್ಲ ನೀನೇ ನುಂಗ್ಬೇಕು. ಇನ್ನೊಂದ್ಸಲ ಕೇಳಿದ್ರೆ ಕಾಲ್ ಮಾಡ್ತೀನಿ. ನುಂಗಿ ನುಂಗಿ ಸಾಕಾಯ್ತು ಸರ್, ಎಷ್ಟಂತ ನುಂಗಿ, ಕೆಲವೊಂದ್ ನುಂಗಿ ಆಗ್ಲಿಲ್ಲ, ಸಿಕ್ಕಾಕೊಳ್ತದೆ. ಒಳಗಡೆ ಗೊಬ್ಬರ ಹಾಕುವ ಸರ್ವೇ ಸರಿಯಾಗಿ ಬೆಳೆಯುತ್ತೆ ಉತ್ತರ. ಸರ್, ಈ ಇವಾಗಿನ ಕಾಲದ ಯುವಕರಿಗೆ ಒಂದು ಏನಾದ್ರು ಒಂದು ಹೇಳೋದು, ಇದಕ್ಕಿಂತ ಒಳ್ಳೆ ಮೆಸೇಜ್ ಇದೆಯನ್ನ ಕತ್ತೆ? ಹಾಗೆ ಅಲ್ಲ ಸರ್, ಇವಾಗಿನ ಯುವಕರಿಗೆ ಅವ್ರ ಹತ್ರ ಹೇಳೋ ಸಂದೇಶ ಒಂದೇ, ಎರಡೆರಡು ಕತ್ತೆ ಕಾಯಿರಿ ಬುದ್ಧಿ ಬರುತ್ತೆ. ಅಯ್ಯೋ ಹಿಡಪ್ಪನ, ಯುವಕರಿಗೆ ಭಗತ್ ಸಿಂಗ್ ಯಾರಾದ್ರೂ ಕಲ್ಸಿದ್ದೇನೋ ದೇಶಭಕ್ತಿ, ಅದು ಅದಷ್ಟಕ್ಕದೆ ಬರೋದು ಒಳಗಡೆಯಿಂದ. ಮಲ್ಲಿಗೆ ಮೊಗ್ಗು ಬಿಡೋದನ್ನ ಯಾರಾದ್ರೂ ಕಲಿಸ್ತಾರೇನೋ ಗಿಡಕ್ಕೆ, ಅದು ಒಳಗಡೆಯಿಂದ ಬರೋದದು. ಮಾವಿನ ಹಣ್ಣು ಅದು ಒಳಗಡೆಯಿಂದ ಬರೋದದು ಅಲ್ವೋ? ಅದಕ್ಕೆಲ್ಲ ಹುಲಿಗೆ ಯುದ್ಧ ಕಲಿಸ್ತಾರನ, ಕಲಿಸೋದಲ್ಲ, ಇವೆಲ್ಲ ಒಳಗಡೆಯಿಂದ ಬರಬೇಕು ದೇಶಭಕ್ತಿ. ಮಂಗಳೂರಿಗೆ ಬನ್ನಿ ಒಂದೊಮ್ಮೆ. ಹೇಳು, ಹೆಣ್ಣ ನಿಂದಕರು ನಪುಂಸಕರು ಅಂತ ಹೇಳೊಂದ್ಸಲ. ಹೆಣ್ಣು ನಿಂದಕರು ನಪುಂಸಕರು. ನಾನು ಹೆಣ್ಣ ನಿಂದಿಸುವುದಿಲ್ಲ ಅಂತ ಹೇಳು. ನಾನು ಹೆಣ್ಣ ನಿಂದಿಸುವುದಿಲ್ಲ.
ಹೆಣ್ಣ ನಿಂದಕರನ್ನು ಖಂಡಿಸುತ್ತೇನೆ ಅಂತ ಹೇಳು. ಹೆಣ್ಣ ನಿಂದಕರನ್ನು ಖಂಡಿಸುತ್ತೇನೆ. ನಾನು ಜೀವಮಾನದಲ್ಲಿ ಜೂಜಾಡುವುದಿಲ್ಲ ಅಂತ ಹೇಳು. ನಾನು ಜೀವಮಾನದಲ್ಲಿ ಜೂಜಾಡುವುದಿಲ್ಲ. ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸುತ್ತೇನೆ ಅಂತ ಹೇಳು. ನಮ್ಮ ತಂದೆ ತಾಯಿಯನ್ನು ನಾನು ಪೂಜಿಸುತ್ತೇನೆ. ವೆರಿ ಗುಡ್, ತುಂಬಾ ತುಂಬಾ ಸಂತೋಷ. ಇಲ್ಲ ಇದು ಆಗ್ತೀನಿ. ಆಯ್ತು, ಕರಾವಳಿಗೆ ಬನ್ನಿ. ಕರಾವಳಿಗೆ ಬರ್ತೀನಿ ಭಗವಂತ ಕರ್ಕೊಂಡ್ ಬಂದ್ರೆ. ನಮ್ ಕೈಲಿ ಏನಾದ್ರು ಇದೆಯೇನೋ. ನಾನು ಅಂದ್ರೆ ಅಹಂಕಾರ, ನಿಂದು ಕಾಲರ್ ಐಡಿ ಹೆಸರೇ ನಾನು ಅಂತ. ನಾನು ಅನ್ನುವುದೇ ಅಹಂಕಾರ, ಅದು ಬಿಡ್ಬೇಕು. ಆಯ್ತು ಆಯ್ತು.